ಕೆ ಸಿ ಟಿ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋಬೇಡಿ ಇವಾಗ ಸೆಕೆಂಡ್ ರೌಂಡ್ಗೆ ಯಾವ ರೀತಿ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡುತ್ತಾರೆ ಅದೆಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಷನ್ ಇರ್ತೇನೆ ಸೊ ವಿದ್ಯಾರ್ಥಿಗಳು ವಾಟ್ಸ್ಆಲ್ಲೂ ಕೂಡ ಕೆಲವರು ಡೌಟ್ಸ್ ಕೇಳ್ತಾ ಇದ್ದರು ಸೊ ವಾಟ್ಸಪ್ ಗ್ರೂಪ್ ಇವಾಗ ಇವಾಗಲಿಂದ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಎಲ್ಲರೂ ಕೂಡ ನಿಮ್ಮ ಡೌಟ್ಸ್ನ ಕೇಳ್ಬೋದು ಓಕೆ ಸೊ ವಿದ್ಯಾರ್ಥಿಗಳು ಇಲ್ಲಿ ಆಲ್ಮೋಸ್ಟ್ ಆಲ್ ಇವಾಗ ನಿಮಗೆ ಗೊತ್ತಿರ್ಬೋದು ಇವಾಗ ಡೇಟ್ ಎಷ್ಟು ನೋಡಿ ನಿಮ್ಗೆ ತೋರಿಸ್ಬೇಕಾದ್ರೆ ಆ ಐದನೇ ತಾರೀಕು ಹೌದಾ ಸೊ ಐದನೇ ತಾರೀಕು ಇವತ್ತು ಡೇಟ್ ಹಂಗಾಗಿ ನಿಮಗೆ ಆರನೇ ತಾರೀಕು ವರೆಗೂ ನಿಮಗೆ ಟೈಮ್ ಒಂದು ಕೊಟ್ಟಿದ್ರು ಅಂದರೆ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಹಂಗಾಗಿ ನಿಮಗೆ ನಿಮಗೆ ಏಳನೇ ತಾರೀಕು ನಿಮ್ದು ಸೆಕೆಂಡ್ ರೌಂಡ್ ಆಪ್ಷನ್ ಸ್ಕೆಡ್ಯೂಲ್ ಮೋಸ್ಟ್ಲಿ ಬಿಡ್ತಾರೆ ಸಂಜೆ ಒಳಗೆ ಬಿಡ್ತಾರೆ ಸೊ ನಿಮ್ಗೆ ಆ ಶೆಡ್ಯೂಲ್ ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಇದು ಈ ರೀತಿ ಏನು ಇದು ಇತ್ತಲ್ವಾ ಇಲ್ಲಿ ತೋರಿಸ್ತೀನಿ ನೋಡಿ ರಿವೈಸ್ ಸ್ಕೆಡ್ಯೂಲ್ ಅಂತ ಇದೆ ಅಲ್ವಾ ಇವಾಗ ಎಕ್ಸಾಂಪಲ್ ಇದೆ ತೆಗೆದುಕೊಳ್ಳೋಣ ಓಕೆ ಸೊ ಡ್ರಾ ಮಾಡ್ಕೋತೀನಿ ಸೊ ಇದರ ಒಂದು ಜಸ್ಟ್ ನೋಡಿ ಇದನ್ನು ಕೇರ್ಫುಲ್ ಆಗಿ ಎಸ್ ಇಲ್ಲಿ ನೋಡಿ ಡೇಟ್ ಎಷ್ಟು ಕೊಟ್ಟಿದ್ದಾರೆ ಇದು ಹಳೇದು ಆ್ಯಕ್ಚುಲಿ ಹೌದಾ ಸೊ ಇದೇ ರೀತಿ ನಿಮಗೆ ಫಾರ್ಮ್ಯಾಟ್ ಇರುತ್ತೆ ಭಾಳ ಜನ ಫಾರ್ಮ್ಯಾಟ್ ಯಾವ ರೀತಿ ಇರೋದು ಕೇಳ್ತಾಯಿದ್ರು ಸೊ ವಿದ್ಯಾರ್ಥಿಗಳೇ ಸೊ ಇದೇ ರೀತಿ ಸೆಕೆಂಡ್ ರೌಂಡ್ಗೆ ಕೂಡ ನಿಮಗೆ ಒಂದು ಫಾರ್ಮೆಟ್ ಬರುತ್ತೆ ಅಂದರೆ ಈ ಒಂದು ಡೇಟ್ಗೆ ನೀವು ಆಪ್ಷನ್ ಟ್ರಿ ಮಾಡ್ಬೋದು ಅಥವಾ ಎಕ್ಸ್ಟ್ರಾ ಕಾಲೇಜ್ ಆ್ಯಡ್ ಮಾಡ್ಬೋದು ಅಕಾರ್ಡಿಂಗ್ ಟು ಇವರ್ ನಿಮಗೆ ಒಂದು ಚಾಯ್ಸ್ ಪ್ರಕಾರ ಯಾಕಂದರೆ ಇವಾಗ ಚಾಯ್ಸ್ ಕೊಟ್ಟರೆ ಆ್ಯಡ್ ಮಾಡಲಿಕ್ಕೆ ಬರಲ್ಲ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಇವಾಗ ಇವಾಗ ಇಪ್ಪತ್ತು ಕಾಲೇಜ್ ಕೊಟ್ಟಿದ್ರೆ ಅಂದರೆ ಹತ್ತನೇ ಕಾಲೇಜ್ ಅಲ್ಲ ಅಲೌಟ್ ಆತಂದ್ರೆ ಒಂದು ಲಿಂದ ಹತ್ತನೇ ಕಾಲೇಜ್ ಒಳಗೆ ನೀವು ಅದನ್ನ ರೀ ಅರೇಂಜ್ ಮಾಡ್ಕೋಬೋದು ಸೊ ಚಾಯ್ಸ್ರ್ ಕೊಟ್ಟರು ಮತ್ತೆ ಅದನ್ನು ಆ್ಯಡ್ ಮಾಡ್ಬೋದು ಓಕೆ ಮತ್ತು ಇವ್ರು ಯಾರು ಚಾಯ್ಸ್ ಚಾಯ್ಸರು ಕೊಡ್ತೀರ ಅದನ್ನು ಯಾರು ಕೂಡ ಕೊಡಲಿಕ್ಕೆ ಹೋಗ್ಬೇಡಿ ಚಾಯ್ಸ್ ಟು ಚಾಯ್ಸ್ರೊಳಗೆ ಇವಾಗ ನೀವು ಆಲ್ರೆಡಿ ಕೊಟ್ಟಿದ್ದರ ಏನಿಲ್ಲ ಬರೀ ಕಾಲೇಜನ್ನು ಎಂಟರ್ ಮಾಡಿ ಜಸ್ಟ್ ನೀವು ಸತಿ ಲಾಗಿನ್ ಆಗಿ ನೋಡ್ಕೊಳ್ಳಿ ನಿಮ್ಮ ಒಂದು ಆಪ್ಷನ್ ಏನೇನು ಲಿಸ್ಟ್ ಮಾಡಿದ್ರ ಅಂತ ಆಮೇಲೆ ನಿಮ್ಗೆ ಆಸ್ ಯೂಜಲ್ ನಿಮಗೆ ಒಂದು ಸಾಕಷ್ಟು ಖುಷಿ ವಿಚಾರ ಒಂದು ಸೆಕೆಂಡ್ ರೌಂಡ್ ನಿಮಗೆ ರಿಸಲ್ಟ್ ಆಲ್ಮೋಸ್ಟ್ ಆಲ್ ಡಿಸೆಂಬರ್ ಎಂಟನೇ ತಾರೀಕು ಅಥವಾ ಒಂಬತ್ತನೇ ತಾರೀಕು ಅಲೋಟ್ ಆಗುತ್ತೆ ಅದರ ಮೂಲಕ ಕಟ್ ಆಫ್ ಬಿಡ್ತಾರೆ ಕಟ್ ಆಫ್ ಮೂಲಕ ನೀವು ಮತ್ತೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಂಟ್ ರೌಂಡ್ ಅಂದರೆ ಥರ್ಡ್ ರೌಂಡ್ಗೆ ನೀವು ಎಂಟ್ರಿ ಆಗಬಹುದು ಇನ್ ಕೇಸ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಕಾಲೇಜ್ ಸೊ ವಿದ್ಯಾರ್ಥಿಗಳಿಗೆ ಮತ್ತೆ ಆದಷ್ಟು ರಿಸರ್ಚ್ ಮಾಡ್ತಾನೆ ಇರಿ ರಿಸರ್ಚ್ ಮತ್ತೆ ನಾನು ವಾಟ್ಸಪಲ್ಲೂ ಕೂಡ ನಿಮಗೆ ಒಂದು ಪಿ ಡಿ ಎಫ್ ಸರ್ ಸೆಂಡ್ ಮಾಡ್ತೇನೆ ಯಾವ ಕಾಲೇಜು ಅಂದರೆ ಯಾವ ರೀತಿಯ ಅಲಾಟ್ಮೆಂಟ್ ಆಗುತ್ತೆ ಮತ್ತು ವಿದ್ಯಾರ್ಥಿಗಳು ಇನ್ನೊಂದು ಅಪ್ಡೇಟು ಏನೇನು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕಂತ ಹೊಡೆದಲ್ಲಿ ಹೇಳ್ತೇನೆ ಅಂದರೆ ಸೆಕೆಂಡ್ ರೌಂಡ್ ಆದವರು ಅಥವಾ ಸೆಕೆಂಡ್ ರೌಂಡ್ ಯಾರು ಹೋಗ್ತಾ ಇದಾರೆ ಇವಾಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾರು ಹೋಗ್ತಾ ಇದರ ಅವ್ರಿಗೆ ಡಾಕ್ಯುಮೆಂಟ್ಸ್ ಅಡ್ಮಿಷನ್ ಟೈಮ್ ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ಮುಂದುವರೆದ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಕಂಪಲ್ಸರಿ ನೋಡಿ ಹಾಗೆ ಈ ವಿಡಿಯೋನ ಎಷ್ಟಾಗದಷ್ಟು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ವಾಟ್ಸಾಪ್ ಗ್ರೂಪ್ ಅಲ್ಲಿ ಸೊ ದಟ್ ಅವರು ಕೂಡ ಗೊತ್ತಾಗಲಿ ಹಾಗೆ ಲೈಕ್ ಕೊಡಿ ಥ್ಯಾಂಕ್ ಯು